फ्रेंड्स नमस्कार, वेरी गुड मॉर्निंग। इवतन वीडियोदे ना निम्बन तरगतिय द्वितीय भाषे इंग्लिश विषय वो पद्य दि नेम ऑफ दि पोएम इज अ गर्ल कॉल्ड गोल्डन अन्नो पद्यव ना अभ्यास होता आट के संबंध क्रीडापटुगे संबंध ओड अंत ओडे अरे ಒಬ್ಬರನ್ನು ಹೊಗಳುವ ಪದ್ಯ ಆಗಿದೆ. ತುಂಬಾ ಚೆನ್ನಾಗಿರುವ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ಪದ್ಯ ಅಭ್ಯಾಸ ಮಾಡೋದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಆ್ಯಕ್ಟಿವಿಟಿ ಬಿಫೋರ್ ಯು ರೀಡ್ ಲುಕ್ ಆ್ಯಟ್ ದಿ ಫಾಲೋಯಿಂಗ್ ಪಿಕ್ಚರ್ಸ್ ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ನೋಡಿ. ವರ್ಕ್ ಇನ್ ಪೇರ್ಸ್ ಆರ್ ಗ್ರೂಪ್ಸ್ ಗುಂಪಿನಲ್ಲಿ ಚರ್ಚೆ ಮಾಡಿ ಅಥವಾ ಒಬ್ಬರೇ ಕೆಲಸ ಮಾಡಿ ಇಲ್ಲ ಜೊತೆಯಾಗಿ ಅದನ್ನು ಕರ್ಕೊಂಡು ಯೋಚನೆ ಮಾಡಿ. ಐಡೆಂಟಿಫೈ ದಿ ನೇಮ್ ಆ್ಯಂಡ್ ರೈಟ್ ದಿ ನೇಮ್ ಆಫ್ ದಿ ಗೇಮ್ ಇನ್ ದಿ ಸ್ಪೇಸ್ ಪ್ರೊವೈಡೆಡ್. ನೇಮ್ ಆಫ್ ದಿ ಸ್ಪೋರ್ಟ್ಸ್ ಆರ್ ಇನ್ ದಿ ಬ್ರ್ಯಾಕೆಟ್ಸ್. ಈ ಎಲ್ಲ ಆಟಗಳ ಹೆಸರುಗಳನ್ನು ನೀವು ಸರಿಯಾಗಿ ಬರೀಬೇಕು. ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಒಂದಿಷ್ಟು ಆಟದ ಹೆಸರುಗಳನ್ನು ಕೊಟ್ಟಿದ್ದಾರೆ, ಕೆಳಗಡೆ ಆಟಗಳನ್ನು ಕೊಟ್ಟಿದ್ದಾರೆ, ಆಟಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ನೀವು ಕರೆಕ್ಟಾಗಿ ಬರೀಬೇಕು. ಇದು ಮೊದಲನೇದು ರನ್ನಿಂಗ್. ಈ ಥರ ನೀವು ಇಲ್ಲಿದೆ ನೋಡಿ ರನ್ನಿಂಗ್ ರೇಸ್, ಇದನ್ನು ಇಲ್ಲಿ ಬರೆದ್ರಿ. ಇದೇ ಥರ ನೀವು ಈ ಬೋಟ್ ಅಲ್ಲಿ ಸೇಲಿಂಗ್ ಮಾಡೋದನ್ನು ಏನಂತಾರೆ, ಸೇಲಿಂಗ್ ಆಟ ಅಂತ ಹೇಳ್ತಾರೆ. SAILING ಇದು ಬ್ಯಾಡ್ಮಿಂಟನ್, ಇಲ್ಲಿದೆ ನೋಡಿ ಬ್ಯಾಡ್ಮಿಂಟನ್, ಇದು ಮೂರನೆಯದಾಗುತ್ತೆ. ಇದೇ ಥರ ಉಳಿದ ಆಟಗಳನ್ನು ಹೆಸರಿಸೋದಕ್ಕೆ ಪ್ರಯತ್ನ ಮಾಡಿ. ಇದನ್ನು ಫೆನ್ಸಿಂಗ್ ಅಂತ ಹೇಳ್ತಾರೆ, ಫೆನ್ಸಿಂಗ್ FENCING. ಇದು ಶೂಟಿಂಗ್, ಇಲ್ಲಿ ಗನ್ನಿಂದ ಶೂಟ್ ಮಾಡ್ತಾ ಇದ್ದಾರೆ, ಗುರಿ ಇಟ್ಟು ಹೊಡೆಯೋದು ಶೂಟಿಂಗ್. ಇದನ್ನು ಆರ್ಚರಿ ಅಂತ ಹೇಳ್ತಾರೆ. ಹಾಗೇನೆ ಟೇಬಲ್ ಟೆನ್ನಿಸ್ ಇದೆ, ಟೆನ್ನಿಸ್ ಇದೆ, ಜೊತೆಗೆ ವೆಯ್ಟ್ ಲಿಫ್ಟಿಂಗ್ ಇದೆ, ಸ್ವಿಮ್ಮಿಂಗ್ ಇದೆ, ಡಿಸ್ಕಸ್ ಥ್ರೋ ಇದೆ, ಸೈಕ್ಲಿಂಗ್ ಇದೆ, ಕ್ರಿಕೆಟ್ ಇದೆ, ಬಾಸ್ಕೆಟ್ಬಾಲ್ ಇದೆ. ಇವೆಲ್ಲವನ್ನು ನೀವು ಗುರುತಿಸಿ ಅದರ ಕೆಳಗೆ ಆಟದ ಹೆಸರನ್ನು ಬರೀಬೇಕು. ಮುಂದೆ ಹ್ಯಾವ್ ಅ ಸರ್ಕಲ್ ಟಾಕ್ ಆ್ಯಂಡ್ ಆಸ್ಕ್ ದಿ ಫಾಲೋಯಿಂಗ್ ಕ್ವಶನ್ಸ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಎಕ್ಸ್ಚೇಂಜ್ ಯುವರ್ ಫೀಲಿಂಗ್ಸ್. ಒಂದು ಚರ್ಚೆಯಲ್ಲಿ ಸುತ್ತಲೂ ಕೂತ್ಕೊಂಡು ರೌಂಡಾಗಿ ಕೂತ್ಕೊಂಡು ಒಂದು ಚರ್ಚೆ ಮಾಡೋ ಒಂದು ಸರ್ಕಲ್ ಟಾಕ್. ಅಲ್ಲಿ ವಿಚ್ ಗೇಮ್ಸ್ ಡು ಯು ಪ್ಲೇ, ನಿಮಗೆ ಯಾವ ಆಟ ಗೊತ್ತು. ವಿಚ್ ಈಸ್ ಯುವರ್ ಫೇವ್ರೇಟ್ ಗೇಮ್, ನಿಮಗೆ ಯಾವ ಆಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹೂ ಈಸ್ ಯುವರ್ ಫೇವ್ರೇಟ್ ಪ್ಲೇಯರ್, ನಿಮಗೆ ಅತಿ ಇಷ್ಟ ಆಗುವ ಆಟಗಾರ ಯಾರು ಅನ್ನೋ ಮೂರು ಪ್ರಶ್ನೆಗಳಿಗೆ ಗೆಳೆಯರ ಜೊತೆ ಉತ್ತರಗಳನ್ನು ಎಕ್ಸ್ಚೇಂಜ್ ಮಾಡಿ. ನೀವು ಹೇಳಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅವರಿಂದಲೂ ಪಡೆದುಕೊಳ್ಳಿ. ಹೀಗೆ ಎಲ್ಲರೂ ರೌಂಡಾಗಿ ಕುಂತ್ಕೊಂಡು ಎದ್ದು ನಿಂತು ಒಬ್ಬೊಬ್ಬರಾಗಿ My favorite game is, the game that I love to play is, and my favorite player is, ಅಂತ ಹೀಗೆ ವಾಕ್ಯಗಳ ರಚನೆ ಮಾಡಿ ಇಂಗ್ಲೀಷ್ನಲ್ಲಿ ಒಂದು ಪುಟ್ಟ ವಿವರಣೆ ಕೊಡಬೇಕು. ಮುಂದೆ ಇಂಟ್ರೊಡಕ್ಷನ್ ಸೆಕ್ಷನ್ನಲ್ಲಿ ಯು ಹ್ಯಾವ್ ಲರ್ನ್ಡ್ ಸಮಥಿಂಗ್ ಅಬೌಟ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್, ದೇ ಆರ್ ದಿ ಸೋರ್ಸ್ ಆಫ್ ಎಂಜಾಯ್ಮೆಂಟ್ ಆರ್ಂಟ್ ದೇ. ಹಿಯರ್ ಈಸ್ ಅ ಪೋಯಮ್ ವಿಚ್ ಪ್ರೊಜೆಕ್ಟ್ಸ್ ಹೌ ಆ್ಯನ್ ಅಥ್ಲೀಟ್ made sports a passion ever since her school days. ಅಂದರೆ ಈ ಪದ್ಯದಲ್ಲಿ ಒಬ್ಬ ಕ್ರೀಡಾಪಟು ಶಾಲಾ ದಿನದಿಂದಲೂ ಹೇಗೆ ಅವರ ಪ್ಯಾಷನ್ ಮಾಡಿಕೊಂಡ್ರು, ಅವರ ಒಂದು ಎಲ್ಲಕ್ಕಿಂತ ಇಷ್ಟವಾದ ಕೆಲಸವನ್ನಾಗಿ ಮಾಡಿಕೊಂಡ್ರು. PASHION ಪ್ಯಾಷನ್ ಅಂದರೆ ಉತ್ಸಾಹ ಅಂತ ಅರ್ಥ. ಹೇಗೆ ಅವರು ಒಬ್ಬ ದೊಡ್ಡ ಕ್ರೀಡಾಪಟು ಆದರು ಅಂತ ಈ ಪೋಯಮ್ನಲ್ಲಿ ಡೇವಿಡ್ ಬೇಟ್ಸನ್ ಅವರು ಹೇಳ್ತಾ ಇದ್ದಾರೆ. ಲಿಸನ್ ಟು ದಿ ಪೋಯಮ್, ಯುವರ್ ಟೀಚರ್ ವಿಲ್ ರೀಡ್ ಔಟ್ ದಿ ಪೋಯಮ್, ಲಿಸನ್ ಕೇರ್ಫುಲಿ. ಅ ಗರ್ಲ್ ಕಾಲ್ಡ್ ಗೋಲ್ಡನ್ ಅನ್ನೋ ಈ ಪದ್ಯವನ್ನು ಡೇವಿಡ್ ಬೇಟ್ಸನ್ ಅವರು ಬರೆದಿದ್ದು. ಇದನ್ನು ನಾನು ಓದಿ ಹೇಳ್ತಾ ಇದ್ದೀನಿ, ಗಮನ ಕೊಟ್ಟು ಕೇಳಿ. ಕಷ್ಟಕರ ಶಬ್ದ, ಕಷ್ಟಕರ ವಾಕ್ಯ ಬಂದರೆ ಅರ್ಥ
ಮಾಡಿಸ್ತೇನೆ ನಾನು, ಸರಿನಾ? ಅದಕ್ಕೆ ನಾನು ಇಲ್ಲಿರೋದಲ್ವಾ? ಅದೇ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗಮನ ಕೊಟ್ಟು ಕೇಳಿ. ವೈ ಡಿಡ್ ಯು ರನ್ ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವೇರ್ ವಾಕಿಂಗ್? ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್? ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ವೇರ್ ಪ್ಲೇಯಿಂಗ್? ವಾಟ್ ವಾಸ್ ದಿ ಸೀಕ್ರೆಟ್ ದಟ್ ಮೇಡ್ ಇಟ್ ಸೀಮ್ ಫನ್? ವೈ ಡಿಡ್ ಯು ರನ್ ಮೊದಲನೇ ಸ್ಟಂಜದಲ್ಲಿ ವೈ ಡಿಡ್ ಯು ರನ್, ನೀನು ಯಾಕೆ ಓಡ್ಕೊಂಡು ಹೋದೆ? ಯಾವಾಗ ನಿನ್ನ ಶಾಲೆಯಲ್ಲಿರೋ ನಿಮ್ಮ ಗೆಳೆಯರು ಸ್ಕೂಲ್ಮೇಟ್ಸ್ ಅಂದರೆ ಸಹಪಾಠಿಗಳು ನಡಿಬೇಕಾದ್ರೆ ನೀನು ಯಾಕೆ ಓಡ್ತಾ ಇದ್ದಿ? ಸ್ಕೂಲ್ಮೇಟ್ಸ್ ಅಂದರೆ ಸಹಪಾಠಿಗಳು. ವೈ ಡಿಡ್ ಯು ಸ್ಪ್ರಿಂಟ್? ಸ್ಪ್ರಿಂಟ್ ಅಂದರೆ ವೇಗವಾಗಿ ಓಡು, ರನ್ ಅಂದರೆ ಓಡು, ಸ್ಪ್ರಿಂಟ್ ಅಂದರೆ ವೇಗವಾಗಿ ಓಡು, ಉಸೇನ್ ಬೋಲ್ಟ್ ಥರ. ನಿನ್ನ ಗೆಳೆಯರು ನಡಿಬೇಕಾದ್ರೆ ನೀನು ಓಡ್ತಾ ಇದ್ದಿ, ನಿನ್ನ ಗೆಳೆಯರು ಓಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನೀನು ಇನ್ನೂ ವೇಗವಾಗಿ ಓಡ್ತಾ ಇದ್ದಿ, ನಿನ್ನ ಗೆಳೆಯರು ಆಟ ಆಡಬೇಕಾದ್ರೆ ನೀನು ಟ್ರೈನ್ ಮಾಡ್ತಾ ಇದ್ದಿ ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಿ. ಟ್ರೈನ್ TRAIN ಟ್ರೈನ್ ಅಂದರೆ ರೈಲು ಅಲ್ಲ ಇಲ್ಲಿ, TRAIN ಟ್ರೈನ್ ಅಂದರೆ ತರಬೇತಿ ಪಡೆಯೋದು. ಬೇರೆಯವರು ಆಟ ಆಡಬೇಕಾದ್ರೆ ನೀನು ಆಟದ ತರಬೇತಿ ತಗೋತಾ ಇದ್ದಿ, ಯಾಕೆ? ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ವೇರ್ ಪ್ಲೇಯಿಂಗ್? ವಾಟ್ ವಾಸ್ ದಿ ಸೀಕ್ರೆಟ್ ಏನು ರಹಸ್ಯ? ದಟ್ ಮೇಡ್ ಇಟ್ ಸೀಮ್ ಫನ್ ಈ ಆಟಗಳೆಲ್ಲ ಅಷ್ಟೊಂದು ಮಜಾದಾಯಕವಾಗಿ ಕಾಣೋ ಥರ ಹೇಗೆ ಆಗ್ತಾ ಇತ್ತು, ಏನು ಅದರ ರಹಸ್ಯ ಅಂತ ಕವಿ ಕೇಳ್ತಾ ಇದ್ದಾರೆ. ವಾಸ್ ಇಟ್ ದಿ ಫೀಲ್ ಆಫ್ ದಿ ಫ್ರೆಶ್ ಏರ್ ಆ್ಯಂಡ್ ದಿ ಸನ್ಶೈನ್? ಏನಿತ್ತು ರಹಸ್ಯ? ವಾಸ್ ಇಟ್ ದಿ ಫೀಲ್ ಆಫ್ ಫ್ರೆಶ್ ಏರ್ ಆ ತಾಜಾ ಗಾಳಿಯ ಅನುಭವನ? ಫೀಲ್ ಅಂದರೆ ಅನುಭವ. ಅಥವಾ ಆ ಸನ್ಶೈನ್ ಅಂದರೆ ಸೂರ್ಯನ ಬೆಳಕಿನ ಅನುಭವನ? ವಾಸ್ ಇಟ್ ದಿ ಸ್ಟಿರ್ ಆಫ್ ದಿ ಬ್ರೀಸ್ ಇನ್ ಯುವರ್ ಹೇರ್? ಸ್ಟಿರ್ ಅಂದರೆ ತಿರುಗಿಸು, ಸ್ಟಿರ್. ಬ್ರೀಸ್ ಅಂದರೆ ತಂಗಾಳಿ, ಗಾಳಿ ಅಂತ ಅರ್ಥ. ಬ್ರೀಸ್ ಅಂದರೆ ಗಾಳಿ. ವಾಟ್ ಮೇಡ್ ದಿ ಕೋಚ್ ರೆಕಗ್ನೈಸ್ ಯು ವೇರ್ ಸ್ಪೆಷಲ್? ವಾಸ್ ಇಟ್ ಬಿಕಾಸ್ ಯು ಹ್ಯಾಡ್ ಕರೇಜ್ ಟು ಸ್ಪೇರ್? ಏನು ಹೇಳ್ತಾ ಇದ್ದಾರೆ ಎರಡನೇ ಸ್ಥಾನದಲ್ಲಿ, ನಿನ್ನ ಇಷ್ಟೊಂದು ಚೆನ್ನಾಗಿ ಆಟ ಆಡೋ ರಹಸ್ಯ ಏನು? ವಾಸ್ ಇಟ್ ದಿ ಫೀಲ್ ಆಫ್ ಫ್ರೆಶ್ ಏರ್? ಇದು ತಾಜಾ ಗಾಳಿಯ ಅನುಭವನ ಅಥವಾ ಸೂರ್ಯನ ಬೆಳಕು ನಿನ್ನ ರಹಸ್ಯನ? ವಾಸ್ ಇಟ್ ದಿ ಸ್ಟೀರ್ ಆಫ್ ದಿ ಬ್ರೀಸ್ ಇನ್ ಯುವರ್ ಹೇರ್? ನೀನು ಓಡಬೇಕಾದ್ರೆ ನಿನ್ನ ಕೂದಲಲ್ಲಿ ಹೇಗೆ ಗಾಳಿ ತಿರುಗ್ತಿತ್ತೋ ಅದು ಒಂದು ನಿನ್ನ ರಹಸ್ಯ ಆಗಿತ್ತಾ ಈ ಆಟವನ್ನು ನೀನು ಇಷ್ಟೊಂದು ಇಷ್ಟಪಡೋದಕ್ಕೆ? ವಾಟ್ ಮೇಡ್ ದಿ ಕೋಚ್? ಕೋಚ್ ಅಂದರೆ ತರಬೇತುದಾರ. ರಿಕಗ್ನೈಸ್ ಯು ವೆರಿ ಸ್ಪೆಷಲ್, ಸ್ಪೆಷಲ್ ಅಂದರೆ ವಿಶೇಷ. ನೀನು ವಿಶೇಷ ಕ್ರೀಡಾಪಟು ಅಂತ ನಿನ್ನ ಗುರುತಿಸಲು ಯಾಕೆ ಕಾರಣ ಆಯಿತು? ಹೇಗೆ ನಿನ್ನ ತರಬೇತುದಾರರಿಗೆ ನೀನೊಬ್ಬ ವಿಶೇಷ ಕ್ರೀಡಾಪಟು, ಸಾಮರ್ಥ್ಯ ಹೊಂದಿದವರು ಅಂತ ಹೇಗೆ ಗೊತ್ತಾಯಿತು? ವಾಸ್ ಇಟ್ ಬಿಕಾಸ್ ಯು ಹ್ಯಾಡ್ ಕೊರೇಜ್ ಟು ಸ್ಪೇರ್? ಕೊರೇಜ್ ಅಂದರೆ ಶೌರ್ಯ, ಸ್ಪೇರ್ ಅಂದರೆ ಬಿಟ್ಟು ಕೊಡು. ಅಷ್ಟೊಂದು ಧೈರ್ಯ ಇತ್ತ ನಿನ್ನ ಹತ್ರ, ನೀನು ಅಷ್ಟೊಂದು ಧೈರ್ಯ ತೋರಿಸೋದು ಬಿಟ್ಟು ಕೊಡೋದು, ನಿನ್ನಿಂದ ಧೈರ್ಯವನ್ನು ಶೌರ್ಯವನ್ನು ಸೂಚಿಸುವುದನ್ನು ನೋಡಿ ನಿನ್ನ ತರಬೇತುದಾರರಿಗೆ ನೀನೊಬ್ಬ ವಿಶೇಷ ಕ್ರೀಡಾಪಟು ಅನ್ನೋದು ಗೊತ್ತಾಯ್ತಾ ಅಂತ ಕೇಳ್ತಾ ಇದ್ದಾರೆ. ಶೋಯಿಂಗ್ ಯುವರ್ ವಿಲ್ ವೆನ್ ದಿ ಮಸಲ್ಸ್ ವೇರ್ ಏಕಿಂಗ್.
ವೆಲ್ ಅಂದರೆ ಮನೋಬಲ, ಮಸಲ್ಸ್ ಅಂದರೆ ಸ್ನಾಯುಗಳು, ಆಟ ಆಡಿ ಆಡಿ ಪ್ರಾಕ್ಟೀಸ್ ಮಾಡಿ ಮಾಡಿ ನಿನ್ನ ಎಲ್ಲ ಸ್ನಾಯುಗಳು ನೋಯ್ತಾ ಇರಬೇಕಾದರೂ ನೀನು ನಿನ್ನ ಮನೋಬಲವನ್ನು ತೋರಿಸ್ತಾ ಇದ್ದೀಯ. ಅಂದರೆ ನೋವು, ಏಕಿಂಗ್ ಅಂದರೆ ನೋಯುತ್ತಿರುವ. ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ ಆ್ಯಂಡ್ ಮಚ್ ಟು ಬಿ ಲರ್ನ್. ಲಾಂಗ್ ಸ್ಪೆಲ್ಸ್ ಅಂದರೆ ಸ್ಪೆಲ್ ಅಂದರೆ ಇಲ್ಲಿ ಡ್ಯೂರೇಷನ್. ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ ಅಂದರೆ ಕಷ್ಟಪಟ್ಟು ದುಡಿಯುವ ಒಂದು ಸಮಯ, ಉದ್ದವಾದ ಸಮಯ. ಆ್ಯಂಡ್ ಮಚ್ ಟು ಬಿ ಲರ್ನ್ಡ್ ಹೀಡಿಂಗ್ ದ ವರ್ಡ್ಸ್ ದ್ಯಾಟ್ ಸಮ್ ಅದರ್ಸ್ ರಿಜೆಕ್ಟೆಡ್. ಹೀಡಿಂಗ್ ಅಂದರೆ ಗಮನ ಕೊಟ್ಟು ಕೇಳು. ಹೀಡಿಂಗ್ ದ ವರ್ಡ್ಸ್ ದ್ಯಾಟ್ ಸಮ್ ಅದರ್ಸ್ ರಿಜೆಕ್ಟೆಡ್. ರಿಜೆಕ್ಟ್ ಅಂದರೆ ತಿರಸ್ಕರಿಸು. ಬೇರೆ ಜನರು ಬೇಡ ಅಂತ ತಿರಸ್ಕರಿಸಿದಂಥ ಶಬ್ದಗಳಿಗೆ ನೀನು ಗಮನ ಕೊಟ್ಟುಕೊಂಡು ಕೇಳ್ತಾ ಇದ್ದೀ. ನೋಯಿಂಗ್ ದ್ಯಾಟ್ ವಿನ್ನಿಂಗ್ ಕುಡ್ ಓನ್ಲಿ ಬಿ ಅರ್ನ್ಡ್. ವಿನ್ನಿಂಗ್ ಅಂದರೆ ಗೆಲುವನ್ನು ಬರೀ ಸಾಧನೆ ಮಾಡೋದಕ್ಕೆ ಸಾಧ್ಯ, ಸಾಲ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿನಗೆ ಗೊತ್ತಿತ್ತಾ ಅಂತ ಕೇಳ್ತಾ ಇದ್ದಾರೆ. ಟೈಮ್ ಸ್ಲಿಪ್ಡ್ ಅವೇ, ಸಮಯ ಹೋಯಿತು. ದೆನ್ ಕೇಮ್ ದಿ ಒಲಿಂಪಿಕ್ಸ್, ಸಮಯ ಕಳೆದಂತೆ ಬಂತು ಒಲಿಂಪಿಕ್ಸ್. ಸ್ಟಿಲ್ ಇನ್ ಯುವರ್ ಟೀನ್ಸ್, ಸ್ಟಿಲ್ ಇನ್ ಯುವರ್ ಟೀನ್ಸ್ ಬಟ್ ಸ್ಪರ್ಡ್ ಆನ್ ಬೈ ದಿ ಚಿಯರ್ಸ್. ಟೀನ್ಸ್ ಅಂದರೆ ಟೀನೇಜ್, 13 ದಿಂದ 19 ಏಜ್ಗೆ ಟೀನೇಜ್ ಅಂತ ಹೇಳ್ತಾರೆ. ಸ್ಪರ್ಡ್ ಆನ್ ಬೈ ದಿ ಚಿಯರ್ಸ್. ಚಿಯರ್ಸ್ ಅಂದರೆ ಜೈಕಾರ. ಸ್ಪರ್ಡ್ SPURRED, ಸ್ಪರ್ಡ್ ಅಂದರೆ ಉತ್ತೇಜಿತಗೊಂಡ. ಒಲಿಂಪಿಕ್ಸ್ನಲ್ಲಿ ಆಟ ಆಡಬೇಕಾದ್ರೆ ಸುತ್ತಮುತ್ತ ಹೋಗಿದ ಜನ, ನೋಡಲು ಹೋಗಿದ ಜನ ಚಿಯರ್ಸ್ ಮಾಡ್ತಾ ಇರ್ತಾರೆ, ಅಂದರೆ ಜೈಕಾರ ಹಾಕ್ತಾ ಇರ್ತಾರೆ. ಈ ಜೈಕಾರದ ಸದ್ದಿನಿಂದ ನೀನು ಉತ್ತೇಜಿತಗೊಂಡಂಗೆ ಕಾಣ್ತಾ ಇದೀಯಾ. ಉತ್ತೇಜಿತಗೊಂಡ. ಗ್ಲೋರಿ ಎಟ್ ಲಾಸ್ಟ್ ಆಸ್ ಯು ಗೇನ್ಡ್ ಯುವರ್ ಗೋಲ್ಡ್ ಮೆಡಲ್ಸ್, ಅ ಟೈಮ್ ಟು ರಿಮೆಂಬರ್ ದಿ ರೆಸ್ಟ್ ಆಫ್ ಯುವರ್ ಇಯರ್ಸ್. ಗ್ಲೋರಿ ಅಂದರೆ ಗೆಲುವು, ಸಾಧನೆ ಅಂತ ಅರ್ಥ. ಗೋರಿ ಎಟ್ ಲಾಸ್ಟ್, ಗ್ಲೋರಿ ಎಟ್ ಲಾಸ್ಟ್, GLORY. ಗ್ಲೋರಿ ಅಂದರೆ ವೈಭವ, ಘನತೆ, ಮಹಿಮೆ ಅಂತ ಎಲ್ಲ ಅರ್ಥಗಳು ಬರ್ತವೆ. ಗ್ಲೋರಿ ಎಟ್ ಲಾಸ್ಟ್ ಅಂದರೆ ಗೆಲುವು, ಗೌರವ, ಸಾಧನೆ. ಕೊನೆಗೆ ಗೆಲುವು ಸಿಕ್ತು, ಸಾಧನೆ ಸಿಕ್ತು, ಯಶಸ್ಸು ಸಿಕ್ತು, ಗೌರವ ಸಿಕ್ತು. ಆ್ಯಸ್ ಯು ಗೇನ್ ಯುವರ್ ಗೋಲ್ಡ್ ಮೆಡಲ್ಸ್, ಗೇನ್ ಅಂದರೆ ಪಡೆದುಕೋ. ಅ ಟೈಮ್ ಟು ರಿಮೆಂಬರ್ ಅಂದರೆ ಒಂದು ನೆನಪಿಟ್ಟುಕೊಳ್ಳುವಂಥ ಸಮಯ. ದ ರೆಸ್ಟ್ ಆಫ್ ಯುವರ್ ಇಯರ್ಸ್, ನಿನ್ನ ಉಳಿದ ಎಲ್ಲ ವರ್ಷಗಳ ನೆನಪಿಗಾಗಿ, ನೆನಪಿನ ಕಾಣಿಕೆಯಾಗಿ ಬಂದಂಥ ಸಮಯ ಈ ಗಳಿಗೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಮೊದಲಿನಿಂದ ಒಂದು ಸರ್ತಿ ಓದ್ಕೊಂಡು ಬರ್ತೀನಿ. ಶಬ್ದಗಳ ಅರ್ಥಗಳು ಗೊತ್ತಾಗಿದ್ದಾವೆ ನಿಮಗೆ, ಪದ್ಯದ ಸಾರಾಂಶ ಕೂಡ ಗೊತ್ತಾಗಿದೆ. ಗಮನ ಕೊಟ್ಟು ಕೇಳಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಿ. ಫಸ್ಟ್ ಸ್ಟಾನ್ಸಾ: ವೈ ಡಿಡ್ ಯು ರನ್ ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವೇರ್ ವಾಕಿಂಗ್? ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್? ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ವೇರ್ ಪ್ಲೇಯಿಂಗ್? ವಾಟ್ ವಾಸ್ ದಿ ಸೀಕ್ರೆಟ್ ದಟ್ ಮೇಡ್ ಇಟ್ ಸೀಮ್ ಫನ್?
Was it the feel of the fresh air and sunshine? Was it the stir? Was it the stir of the breeze in your hair? What made the coach recognize you were special? Was it because you had courage to spare? Showing your will when the muscles were aching, long spells of effort and much to be learned, heeding the words that some others rejected, knowing that winning could only be earned. Time slipped away, then came the Olympics, still in your teens, but spurred on by the cheers, glory at last. As you gained your gold medals, a time to remember the rest of your years. And the Padya, about the poem, the ode, a poem in praise of, is written on Betty Cuthbert by name Elizabeth Cuthbert, who was an Australian athlete. She was a great sprinter and had won 3 gold medals at the 1956 Olympic Games in Melbourne. She added a 4th gold medal at the 1964 Olympic in Tokyo. About the poet, David Bateson, 1921 to 1998, was an Australian poet and a photographer. David was well known among the network of children's authors and illustrators who met at the Journalists Club at Sydney. Besides writing poems for children, David was interested in ocean theatre and photography. He has published children's poems in numerous magazines and has anthologies of his own. Glossary nalli Betty Cuthbert, pronounced as Betty Cuthbert hesaru Elizabeth Cuthbert, Elizabeth anno hesarana nickname alli Betty anta karitare. Sprint andre run very fast, coach andre tarabetudararu, spurt andre uttejitagollu, spells andre duration, a period of time, heed andre gamana kottu kelu, pay attention, glory andre gaurava, ganate, gelavu, sadhane anta artha. Working in pairs, groups, answer the following questions. Which of the following description suits the poem? Praising Betty Cuthbert, criticizing Betty Cuthbert, questioning Betty Cuthbert. Illi yava vakya ee ondu padyavanna sariyagi holutte? Questioning Betty Cuthbert, yakandre illi kavi prashnegalanna kelta idare, ninna rahasya enu, ಯಾಕೆ ಹೀಗೆ ಮಾಡಿದೆ, ಯಾಕೆ ಹಾಗೆ ಮಾಡಿದೆ, ಗೆಲುವಿನ ರಹಸ್ಯ ಏನು, ಕೊನೆಗೆ ಗೆಲುವು ಬಂತು ಅಂತ ಹೇಳ್ತಾರೆ. ಮ್ಯಾಕ್ಸಿಮಮ್ ಲೈನ್ಸ್ ಏನಿದ್ದಾವೆ, ಕ್ವಶನ್ಸ್ ಆಗಿದ್ದಾವೆ. ಲುಕ್ ಆ್ಯಟ್ ದಿ ಫಸ್ಟ್ ಸ್ಟಾನ್ಸಾ ಆ್ಯಂಡ್ ಕಂಪ್ಲೀಟ್ ದಿ ಟೇಬಲ್. ಫಸ್ಟ್ ಸ್ಟಾನ್ಸಾವನ್ನು ನೋಡಿ ಕೆಳಗೆ ಕೊಟ್ಟಿರುವ ಈ ಟೇಬಲ್ನ ಕಂಪ್ಲೀಟ್ ಮಾಡಿ. ಶಿ ರ್ಯಾನ್, ಹರ್ ಸ್ಕೂಲ್ ಮೇಟ್ಸ್ ವೇರ್ walking. She sprinted. When they ran, she trained. When they played. ಅಂತ ಈ ಟೇಬಲ್ನ ಕಂಪ್ಲೀಟ್ ಮಾಡ್ತೀರಾ. ವಿಚ್ ಲೈನ್ ಇನ್ ದಿ ಫಸ್ಟ್ ಸ್ಟಾನ್ಸಾ ಸಜೆಸ್ಟ್ ದಟ್ ಬೆಟ್ಟಿ ಆ್ಯಕ್ಚುಲಿ ಎಂಜಾಯ್
ವಾಟ್ ಶಿ ವಾಸ್ ಡೂಯಿಂಗ್. ಮೂರನೇ ಪ್ರಶ್ನೆ ಗಮನ ಕೊಟ್ಟು ಪ್ರಶ್ನೆ ಕೇಳಿ. ವಿಚ್ ಲೈನ್ ಇನ್ ದಿ ಫಸ್ಟ್ ಸ್ಟಾಂಜಾ ಸಜೆಸ್ಟ್ಸ್ ದ್ಯಾಟ್ ಬೆಟ್ಟಿ ಆ್ಯಕ್ಚುಲಿ ಎಂಜಾಯ್ಡ್ ವಾಟ್ ಶಿ ವಾಸ್ ಡೂಯಿಂಗ್? ಬೆಟ್ಟಿ ಅವಳು ಮಾಡ್ತಾ ಇರೋದನ್ನು ಎಂಜಾಯ್ ಮಾಡ್ತಾ ಇದ್ರು ಅನ್ನೋ ತೋರಿಸೋದಕ್ಕೆ ಯಾವ ಲೈನ್ ಫಸ್ಟ್ ಸ್ಟಾಂಜಾದಲ್ಲಿ ಉತ್ತರವಾಗಿದೆ ಗಮನ ಕೊಟ್ಟು ಕೇಳಿ. ವಾಟ್ ವಾಸ್ ದಿ ಸೀಕ್ರೆಟ್ ದ್ಯಾಟ್ ಮೇಡ್ ಇಟ್ ಸೀಮ್ ಫನ್? ದಿ ಅಬೋ ಲೈನ್ ಸಜೆಸ್ಟ್ಸ್ ದ್ಯಾಟ್ ಬೆಟ್ಟಿ ಆ್ಯಕ್ಚುಲಿ ಎಂಜಾಯ್ಡ್ ವಾಟ್ ಶಿ ವಾಸ್ ಡೂಯಿಂಗ್ ಅಂತ ಉತ್ತರ ಬರೀತೀರಾ. ನಾಲ್ಕನೇ ಪ್ರಶ್ನೆ. ದೇರ್ ಆರ್ ಕ್ವಶನ್ಸ್ ಇನ್ ದಿ ಫಸ್ಟ್ ಸ್ಟಾಂಜಾ ವಿಚ್ ಆರ್ ಆನ್ಸರ್ಡ್ ಇನ್ ದಿ ಸೆಕೆಂಡ್ ಸ್ಟಾಂಜಾ ಅಗೇನ್ ಆಸ್ ಕ್ವಶನ್ಸ್. ರಿಲೇಟ್ ದೆಮ್ ವಿತ್ ದಿ ಹೆಲ್ಪ್ ಆಫ್ ಯುವರ್ ಪಾರ್ಟ್ನರ್. ಎಕ್ಸಾಂಪಲ್, ವೈ ಡಿಡ್ ಯು ರನ್ ವೆನ್ ಯುವರ್ ಸ್ಕೂಲ್ ಮೇಟ್ಸ್ ವೇರ್ ವಾಕಿಂಗ್? ವಾಸ್ ಇಟ್ ದ ಫೀಲ್ ಆಫ್ ದಿ ಫ್ರೆಶ್ ಏರ್ ಆ್ಯಂಡ್ ದಿ ಸನ್ಶೈನ್? ಈ ಥರ ಪ್ರಶ್ನೆಗಳ ಒಂದನೇ ಸ್ಟಾಂಜಾದಲ್ಲಿರೋ ಪ್ರಶ್ನೆಗಳ ಜೊತೆ ನೀವು ಎರಡನೇ ಸ್ಟಾಂಜಾದಲ್ಲಿರುವ ಉತ್ತರಗಳನ್ನು ಹೋಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆನ ಕೊಟ್ಟಿದ್ದಾಗಿತ್ತು. ಅದಾದಮೇಲೆ, ವೈ ಡಿಡ್ ಯು ಸ್ಪ್ರಿಂಟ್ ಇಫ್ ದೇ ಸ್ಟಾರ್ಟೆಡ್ ಟು ರನ್? ವಾಸ್ ಇಟ್ ದಿ ಸ್ಟಿರ್ ಆಫ್ ಬ್ರೀಸ್ ಇನ್ ಯುವರ್ ಹೇರ್? ವೈ ಡಿಡ್ ಯು ಟ್ರೈನ್ ವೈಲ್ ಅದರ್ಸ್ ವೇರ್ ಪ್ಲೇಯಿಂಗ್? ವಾಟ್ ಮೇಡ್ ದ ಕೋಚ್ ರೆಕಗ್ನೈಸ್ ಯು ವೇರ್ ಸ್ಪೆಷಲ್? ವಾಟ್ ವಾಸ್ ದ ಸೀಕ್ರೆಟ್? ವಾಸ್ ಇಟ್ ದಿ ಕರೇಜ್ ಅಂತ ಉತ್ತರ ಬರೀತೀರಾ. ಐದನೇ ಪ್ರಶ್ನೆ. ವಾಟ್ ಮೇಡ್ ದಿ ಕೋಚ್ ರೆಕಗ್ನೈಸ್ ದಟ್ ಬೆಟ್ಟಿ ವಾಸ್ ಸ್ಪೆಷಲ್? ಶಿ ವಾಸ್ ಬ್ರೇವ್ ಆ್ಯಂಡ್ ಅ ಫಾಸ್ಟ್ ರನ್ನರ್. ಶಿ ವಾಸ್ ಡಿಟರ್ಮೈನ್ಡ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಶಿ ಗೇವ್ ಹಿಮ್ ಅಡ್ವೈಸ್ ಅಬೌಟ್ ರನ್ನಿಂಗ್. ನೋ, ಶಿ ವಾಸ್ ಪ್ರಿಪೇರ್ಡ್ ಟು ಎಕ್ಸೆಪ್ಟ್ ಹಿಸ್ ಅಡ್ವೈಸ್. ಎಸ್. ಹೀಗೆ ನೀವು ರೈಟ್ ಮಾರ್ಕ್ಗಳನ್ನು ಹಾಕ್ತೀರಾ. ಆರನೆಯ ಪ್ರಶ್ನೆ ಏನಿದೆ? ವಿಚ್ ಲೈನ್ಸ್ ಇನ್ ದಿ ಥರ್ಡ್ ಸ್ಟಾಂಜಾ ಸಜೆಸ್ಟ್ ದ್ಯಾಟ್ ಇಟ್ ಈಸ್ ನಾಟ್ ಈಸಿ ಟು ಬಿಕಮ್ ಅ ವಿನ್ನರ್? ಶೋಯಿಂಗ್ ಯುವರ್ ವಿಲ್ ವೆನ್ ದಿ ಮಸಲ್ಸ್ ವೇರ್ ಏಕಿಂಗ್. ಲಾಂಗ್ ಸ್ಪೆಲ್ಸ್ ಆಫ್ ಎಫರ್ಟ್ ಮಚ್ ಟು ಬಿ ಲರ್ನ್ಡ್. ಹೀಡಿಂಗ್ ದಿ ವರ್ಡ್ಸ್ ದ್ಯಾಟ್ ಸಮ್ ಅದರ್ಸ್ ರಿಜೆಕ್ಟೆಡ್. ವಿನ್ನಿಂಗ್ ಕುಡ್ ಓನ್ಲಿ ಬಿ ಅರ್ನ್ಡ್ ಆರ್ ದಿ ಸೆಂಟೆನ್ಸಸ್ ಆರ್ ದಿ ಫ್ರೇಸಸ್ ದ್ಯಾಟ್ ಸಜೆಸ್ಟ್ ಇಟ್ ಈಸ್ ನಾಟ್ ಈಸಿ ಟು ಬಿಕಮ್ ಅ ವಿನ್ನರ್ ಅಂತ ಉತ್ತರ ಬರೀತೀರಾ ಆರನೇ ಪ್ರಶ್ನೆಗೆ. ಏಳನೇ ಪ್ರಶ್ನೆ. ಬೆಟ್ಟಿ ವಾಸ್ ವೆರಿ ಯಂಗ್ ವೆನ್ ಶಿ ವನ್ ಗೋಲ್ಡ್ ಮೆಡಲ್ಸ್ ಅಟ್ ದಿ ಒಲಿಂಪಿಕ್ಸ್. ಪಿಕ್ ಔಟ್ ದಿ ವರ್ಡ್ ದಟ್ ಸಜೆಸ್ಟ್ ದಿಸ್. ಸ್ಟಿಲ್ ಇನ್ ಯುವರ್ ಟೀನ್ಸ್ ಅಂತ ಒಂದು ಕಡೆ ಕವಿ ಹೇಳ್ತಾ ಇದ್ದಾರೆ. ಸ್ಟಿಲ್ ಇನ್ ಯುವರ್ ಟೀನ್ಸ್ ಅಂದರೆ 19 ವರ್ಷಕ್ಕಿಂತ ಕಡಿಮೆಯವರಾಗಿದ್ದರು, 20 ವರ್ಷನೂ ಆಗಿದ್ದಿಲ್ಲ ಅವ್ರಿಗೆ ಅನ್ನೋ ಈ ಶಬ್ದ, ಈ ವಾಕ್ಯ. ಸ್ಟಿಲ್ ಇನ್ ಯುವರ್ ಟೀನ್ಸ್ ಸಜೆಸ್ಟ್ ದಟ್ ಬೆಟ್ಟಿ ವಾಸ್ ಜಸ್ಟ್ ಅ ಟೀನೇಜರ್ ವೆನ್ ಶಿ ವನ್ ಆಲ್ ದೋಸ್ ಗೋಲ್ಡ್ ಮೆಡಲ್ಸ್ ಅಂತ ಉತ್ತರ ಬರೀತೀರಾ. ಎಂಟನೇ ಮತ್ತು ಕೊನೆಯ ಪ್ರಶ್ನೆ. ಡೂ ಯು ಥಿಂಕ್ ದಿ ಟೈಟಲ್ ಅ ಗರ್ಲ್ ಕಾಲ್ಡ್ ಗೋಲ್ಡನ್ ಈಸ್ ಅಪ್ರೋಪ್ರಿಯೇಟ್? ಗಿವ್ ರೀಸನ್ಸ್. ಎಸ್, ಐ ಥಿಂಕ್ ಇಟ್ ಈಸ್ ಆ್ಯನ್ ಅಪ್ರೋಪ್ರಿಯೇಟ್ ಟೈಟಲ್. ಬೆಟ್ಟಿ ಅಚೀವ್ಡ್ ಹರ್ ಸಕ್ಸಸ್ ಆಫ್ಟರ್ ಅ ಲಾಟ್ ಆಫ್ ಟ್ರೈನಿಂಗ್ ಪರ್ಸಿವರೆನ್ಸ್ ಆ್ಯಂಡ್ ಹಾರ್ಡ್ ವರ್ಕ್. ಜಸ್ಟ್ ಹೌ ಫ್ರಮ್ ಆ್ಯನ್ ಓಲ್ಡ್ ಗೋಲ್ಡ್ ಈಸ್ ಸ್ಮೆಲ್ಟೆಡ್ ಇನ್ ಟು ಆ್ಯಂಡ್ ಎಕ್ಸ್ಟ್ರಾಕ್ಟೆಡ್ ಟು ಶೈನ್ ಬ್ರೈಟ್ಲಿ. ಶಿ ಆಲ್ಸೋ ಟರ್ನ್ಡ್ ಔಟ್ ಇನ್ ಟು ಅ ಸ್ಟಾರ್ ಪರ್ಫಾರ್ಮರ್ ಗ್ಯಾದರಿಂಗ್ those gold medals after putting in all the hard work. So the title is the most suitable title, a girl called golden ಅಂತ ಉತ್ತರವನ್ನು ಬರೀತೀರಾ. ಕನ್ನಡದಲ್ಲಿ a girl called golden ಅಂದರೆ ಚಿನ್ನದ ಹುಡುಗಿ ಅಂತಲೂ ಅರ್ಥ ಆಗುತ್ತೆ. ಇಲ್ಲಿಗೆ ನಿಮ್ಮ ಈ ಪದ್ಯ ಮುಗೀತು. ಮುಂದಿನ ವಿಡಿಯೋದಲ್ಲಿ ಹೊಸ ಪಾಠದೊಂದಿಗೆ
ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್.